ಲೈಕ್ ಅಂದ್ರೆ ಲರ್ನ್ ಇನ್ ಕನ್ನಡ ಫಾರ್ ಎಕ್ಸಲೆನ್ಸ್ ಕನ್ನಡ ಚಾನಲ್. ಇದು ಒಂದು ಉಚಿತ ಕನ್ನಡ ಚಾನಲ್ ಆಗಿದ್ದು ಇದರಲ್ಲಿ ಎಲ್ಲಾ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯೋಗವಾಗುವಂತಹ ಉಪಯುಕ್ತ ಮಾಹಿತಿ ದೊರೆಯುತ್ತದೆ. ಈ ಚಾನೆಲ್ನಲ್ಲಿ ಅಪ್ಲೋಡ್ ಆಗುವ ವಿಡಿಯೋಗಳು ತಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ. ಬೆಲ್ ಐಕಾನ್ ಅನ್ನು ಒತ್ತುವುದರ ಮೂಲಕ ನಮ್ಮ ಚಾನೆಲ್ನಲ್ಲಿ ಅಪ್ಲೋಡ್ ಆಗುವ ಎಲ್ಲ ವಿಡಿಯೋಗಳ ಬಗ್ಗೆ ನೋಟಿಫಿಕೇಶನ್ ದೊರೆಯುತ್ತದೆ. ಧನ್ಯವಾದಗಳು. ಇಂದು ನಾವು December 13, 14 and 15, 2017 ಪ್ರಚಲಿತ ವಿದ್ಯಮಾನಗಳ ಕುರಿತು ಕೆಲವೊಂದು ಮುಖ್ಯವಾದ ಪ್ರಶ್ನೆಗಳನ್ನು ಅಭ್ಯಸಿಸಲಿದ್ದೇವೆ. ಪ್ರತಿಯೊಂದು ಪ್ರಶ್ನೆಯ ನಂತರ 5 ಸೆಕೆಂಡ್ಗಳ ಕಾಲಮಿತಿಯನ್ನು ನೀಡಲಾಗುವುದು. ಆ ಸಮಯದಲ್ಲಿ ತಾವು ತಮ್ಮ ಉತ್ತರವನ್ನು ಊಹಿಸಿಕೊಳ್ಳಬಹುದು. ಹಾಗಾದರೆ ಬನ್ನಿ. ಏಕದಿನ ಕ್ರಿಕೆಟ್ ಮಾದರಿಯಲ್ಲಿ 3 ದ್ವಿಶತಕದ ಬಾರಿಸಿ ವಿಶ್ವ ದಾಖಲೆಯ ಸಾಧನೆ ಮಾಡಿದ ಏಕೈಕ ಬ್ಯಾಟ್ಸ್ಮನ್ ಯಾರು? ಉತ್ತರ: ರೋಹಿತ್ ಶರ್ಮಾ. ಈ ಸಾಧನೆಯನ್ನು ಶ್ರೀಲಂಕಾ ವಿರುದ್ಧದ 2ನೇ ಏಕದಿನ ಪಂದ್ಯದಲ್ಲಿ ತಮ್ಮದಾಗಿಸಿಕೊಂಡಿದ್ದಾರೆ. ಇವರು 153 ಎಸೆತಗಳಲ್ಲಿ 208ಗಳನ್ನು ಸಿಡಿಸಿದರು. ಇದರಲ್ಲಿ 13 ಬೌಂಡ್ರಿ ಹಾಗೂ 12 ಸಿಕ್ಸರ್ಗಳು ಸೇರಿವೆ. ರೋಹಿತ್ ಶರ್ಮಾರವರ ಮೊದಲ ದ್ವಿಶತಕ ಗಳಿಸಿದ್ದು 2013ರಲ್ಲಿ ಆಸ್ಟ್ರೇಲಿಯಾ ವಿರುದ್ಧ, 2ನೇ ದ್ವಿಶತಕ ಗಳಿಸಿದ್ದು 2014ರಲ್ಲಿ ಶ್ರೀಲಂಕಾದ ವಿರುದ್ಧ ಹಾಗೂ 3ನೇ ದ್ವಿಶತಕ ಗಳಿಸಿದ್ದು 2017ರಲ್ಲಿ ಶ್ರೀಲಂಕಾದ ವಿರುದ್ಧ. ಏಕದಿನ ಮಾದರಿಯಲ್ಲಿ ದ್ವಿಶತಕ ಗಳಿಸಿದ ವಿಶ್ವದ ಮೊದಲ ಆಟಗಾರ ಸಚಿನ್ ತೆಂಡೂಲ್ಕರ್. ಮಹಿಳಾ ನೌಕರರಿಗೆ ಅವರ ಒಟ್ಟು ಸೇವಾವಧಿಯಲ್ಲಿ ಮಕ್ಕಳ ಪಾಲನೆಗಾಗಿ 730 ದಿನ ವೇತನ ಸಹಿತ ರಜೆ ನೀಡಲು ಯಾವ ರಾಜ್ಯ ಸರ್ಕಾರವು ತೀರ್ಮಾನಿಸಿದೆ? ಉತ್ತರ: ತ್ರಿಪುರ. ತ್ರಿಪುರಾದ ರಾಜಧಾನಿ ಅಗರ್ತಲಾ, ಮುಖ್ಯಮಂತ್ರಿ ಮಾನಿಕ್ ಸರ್ಕಾರ್ ಹಾಗೂ ಇದರ ಮೊದಲ ಮುಖ್ಯಮಂತ್ರಿ ಸಚೇಂದ್ರ ಲಾಲ್ ಸಿಂಗ್. ತ್ರಿಪುರಾದ ಅಧಿಕೃತ ಭಾಷೆ ಕೊಕ್ಬೊರಾಕ್. 2015-16 ಸಾಲಿನ ದೇಶದ ಅತ್ಯುತ್ತಮ ಉಕ್ಕಿನ ಘಟಕ ಪ್ರಶಸ್ತಿಗೆ ಪಾತ್ರವಾದ ಸಂಸ್ಥೆ ಯಾವುದು? ಉತ್ತರ: JSW ಸ್ಟೀಲ್ ಸಂಸ್ಥೆ. ಸತತವಾಗಿ 3ನೇ ಬಾರಿಗೆ ಈ ಪ್ರಶಸ್ತಿಯು JSW ಸಂಸ್ಥೆಯ ಪಾಲಾಗಿದೆ. 2013-14ರಲ್ಲಿ ಮೊದಲನೇ ಪ್ರಶಸ್ತಿ ಹಾಗೂ 2014-15ರಲ್ಲಿ 2ನೇ ಪ್ರಶಸ್ತಿ ತನ್ನದಾಗಿಸಿಕೊಂಡಿದೆ. JSW ಸ್ಟೀಲ್ ಸಂಸ್ಥೆಯ ವ್ಯವಸ್ಥಾಪಕ ನಿರ್ದೇಶಕರು ಡಾಕ್ಟರ್ ವಿನೋದ್ ನೋವೆಲ್. ಇದರ ಸಂಸ್ಥೆಯ ಅಧ್ಯಕ್ಷರು ರಾಜಶೇಖರ್ ಪಟನ್ಶೆಟ್ಟಿ. ಭಾರತದ ಯಾವ ರಾಜತಾಂತ್ರಿಕ ಅಧಿಕಾರಿಗೆ ವಿಶ್ವಸಂಸ್ಥೆಯು ದೀಪಾವಳಿಯ ಏಕಶಕ್ತಿ ಪ್ರಶಸ್ತಿ ನೀಡಿ ಗೌರವಿಸಲಿದೆ? ಉತ್ತರ: ಲಕ್ಷ್ಮೀಪುರಿ. ವಿಶ್ವದಲ್ಲಿ ಶಾಂತಿ ಮತ್ತು ಭದ್ರತೆ ನೆಲೆಗೊಳ್ಳುವ ನೀಡಿದ ಸೇವೆಯನ್ನು ಪರಿಗಣಿಸಿ ಇದೇ ಪ್ರಥಮ ಬಾರಿಗೆ ಈ ಪುರಸ್ಕಾರ ನೀಡಲಾಗಿದೆ. ಲಕ್ಷ್ಮೀಪುರಿ ಅವರನ್ನು ಸೇರಿ ಇನ್ನೂ ಒಟ್ಟು 5 ಜನರಿಗೆ ಈ ಪ್ರಶಸ್ತಿಯನ್ನು ನೀಡಲಾಗಿದೆ. 2017ನೇ ಏಷ್ಯನ್ ಬಾಕ್ಸಿಂಗ್ ಒಕ್ಕೂಟ ನೀಡುವ ವರ್ಷದ ಅತ್ಯುತ್ತಮ ಯೂತ್ ಬಾಕ್ಸರ್ ಪುರಸ್ಕಾರ ಯಾರಿಗೆ ಬರಲಿದೆ? ಉತ್ತರ: ಭಾರತದ ಸಚಿನ್ ಸಿವಾಚರವರಿಗೆ. 2017ನೇ ಸಾಲಿನ ಸಿದ್ಧಗಂಗಾಶ್ರೀ ಪ್ರಶಸ್ತಿ ಭಾಜನರಾದವರು ಯಾರು? ಉತ್ತರ: ಚನ್ನವೀರ ಕಣವಿ. 2017ನೇ ಸಾಲಿನ ಸಿದ್ಧಗಂಗಾ ಶಿವಕುಮಾರ ಶ್ರೀ ಪ್ರಶಸ್ತಿಗೆ ಭಾಜನರಾದವರು ಅಕ್ಕ ಅನ್ನಪೂರ್ಣ ತಾಯಿ ಹಾಗೂ ವೀರೇಶಾನಂದರವರಿಗೆ ನೀಡಲಾಗಿದೆ. 2020 ಪಂದ್ಯವೊಂದರಲ್ಲಿ ಅತಿ ಹೆಚ್ಚು ಸಿಕ್ಸರ್ ಸಿಡಿಸಿದ ಆಟಗಾರ ಯಾರು? ಉತ್ತರ: ಕ್ರಿಸ್ ಗೇಲ್. ಬಾಂಗ್ಲಾದೇಶದ ಪ್ರೀಮಿಯರ್ ಲೀಗ್ನಲ್ಲಿ ರಂಗಪುರ ರೈಡರ್ಸ್ ಪರ ಆಡಿದ ಅವರು ಢಾಕಾ ಡೈನಾಮೈಟ್ಸ್ ವಿರುದ್ಧದ ಫೈನಲ್ ಪಂದ್ಯದಲ್ಲಿ ಒಟ್ಟು 18 ಸಿಕ್ಸರ್ಗಳನ್ನು ಸಿಡಿಸಿ ದಾಖಲೆ ನಿರ್ಮಿಸಿದ್ದಾರೆ. ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ ಕನ್ನಡ ಸಾಹಿತ್ಯ ಪರಿಷತ್ನಲ್ಲಿ ಸ್ಥಾಪಿಸಿರುವ ನೃಪತುಂಗ ಸಾಹಿತ್ಯ ಪ್ರಶಸ್ತಿಗೆ ಆಯ್ಕೆಯಾದವರು ಯಾರು? ಉತ್ತರ: ಕಾದಂಬರಿಕಾರ SL ಭೈರಪ್ಪ. ಇವರ ಮುಖ್ಯವಾದ ಕೃತಿಗಳು ಕವಲು, ಆವರಣ, ಗೃಹಭಂಗ, ಸಾಕ್ಷಿ ಮತ್ತು ನಿರಾಕರಣೆ ಮುಂತಾದವುಗಳು. ಅತ್ಯಾಧುನಿಕ ಸ್ಕಾರ್ಪಿನ್ ಸರಣಿಯ ಮೊದಲ ಕದನ ಜಲಂತರ್ಗಾಮಿ ಯ ಹೆಸರೇನು? ಉತ್ತರ: INS ಕಲ್ವರಿ. ಭಾರತದಲ್ಲಿ ತಯಾರಿಸಿ ಮತ್ತು ಕೌಶಲ ಭಾರತ ಅಭಿಯಾನದಲ್ಲಿ ಕಲ್ವರಿಯನ್ನು ಫ್ರಾನ್ಸ್ ವಿನ್ಯಾಸ ಮಾಡಿದ್ದು ನೌಕೆಯ ನಿರ್ಮಾಣ ಕಾರ್ಯವನ್ನು ಮುಂಬೈ ಕಡಲು ತೀರದ ಮಜಗಾಂವ್ ಹಡಗು ಕಟ್ಟೆಯಲ್ಲಿ TNS ಸಂಸ್ಥೆ ನಿರ್ಮಿಸಿದೆ. ಕಲ್ವರಿ ಎಂದರೆ ಹಿಂದೂ ಮಹಾಸಾಗರದಲ್ಲಿ ಕಂಡುಬರುವ ಟೈಗರ್ ಶಾರ್ಕ್ನ ಮತ್ತೊಂದು ಹೆಸರು. ಭಾರತದ ಒಲಿಂಪಿಕ್ ಸಂಸ್ಥೆಯ
ನೂತನ ಅಧ್ಯಕ್ಷರು ಯಾರು? ಉತ್ತರ, ನರೇಂದರ್ ಬಾತ್ರಾ. ನರೇಂದರ್ ಬಾತ್ರಾರವರು ಅಂತಾರಾಷ್ಟ್ರೀಯ ಹಾಕಿ ಫೆಡರೇಷನ್ನ ಮುಖ್ಯಸ್ಥರು ಕೂಡ ಆಗಿದ್ದಾರೆ. ಭಾರತದ ಒಲಿಂಪಿಕ್ ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿಯಾಗಿ ರಾಜೀವ್ ಮೆಹ್ತಾರವರು ಆಯ್ಕೆಯಾಗಿದ್ದಾರೆ. ಭಾರತದ ಒಲಿಂಪಿಕ್ ಸಂಸ್ಥೆಯ ಖಜಾಂಚಿಯಾಗಿ ಅನ್ನದಾನೇಶ್ವರ ಪಾಂಡೆ ಆಯ್ಕೆಯಾಗಿದ್ದಾರೆ. 45 ವರ್ಷದೊಳಗಿನ ಸಾಹಿತಿಗಳಿಗೆ ನೀಡುವ ಮಯೂರ ವರ್ಮ ಸಾಹಿತ್ಯ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಯಿತು? ಉತ್ತರ, ಮೂವರಿಗೆ ನೀಡಲಾಗಿದೆ. ರಾಮಲಿಂಗೇಶ್ವರ್, ಸಿ ನಂದಿನಿ ಮತ್ತು ಶಾಂತಿ ಕೆ ಅಪ್ಪಣ್ಣರವರಿಗೆ. ಹಿಂದಿಯಲ್ಲಿ ಅಂದರೆ ದೇವನಾಗರಿ ಲಿಪಿ ಇಮೇಲ್ ಅಡ್ರೆಸ್ಗಳನ್ನು ನೀಡುತ್ತಿರುವ ಭಾರತದ ಮೊದಲ ರಾಜ್ಯ ಯಾವುದು? ಉತ್ತರ, ರಾಜಸ್ಥಾನ. ರಾಜಸ್ಥಾನದ ರಾಜಧಾನಿ ಜೈಪುರ್. ಮುಖ್ಯಮಂತ್ರಿ ವಸುಂಧರಾ ರಾಜೆ, ಗವರ್ನರ್ ಕಲ್ಯಾಣ್ ಸಿಂಗ್. 2017 ಮಿಸ್ಟರ್ ಇಂಡಿಯಾ ಆಗಿ ಆಯ್ಕೆಯಾದವರು ಯಾರು? ಉತ್ತರ, ಜಿತೇಶ್ ಸಿಂಗ್ ಡಿಯೋ. ಇದರಲ್ಲಿ ಇನ್ನೂ ನೆನಪಿಡಬೇಕಾದ ಅಂಶವೇನೆಂದರೆ 2017 ಮಿಸ್ ವರ್ಲ್ಡ್ ಆಗಿ ಆಯ್ಕೆಯಾದವರು ಮಾನುಷಿ ಚಿಲ್ಲರ್ರವರು. ಈ ವಿಡಿಯೋ ತಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.